ಇಲ್ಲೇ ಇರು ಹೋಗಿ ಬರ್ತೀನಿ ಅಂತ ಪುನೀತ್ ರಾಜ್ಕುಮಾರ್ ಅವರು ಹೇಳಿ ಹೊರಟಿದ್ರಂತೆ. ಬಟ್ ಆದರೆ ಬರ್ತೀನಿ ಅಂತ ಹೇಳಿದಂಥವರು ಬರಲೇ ಇಲ್ಲ, ಪ್ರಾಣಪಕ್ಷಿ ಹಾರೋಗಿತ್ತು. ಅದಾದ ನಂತರ ಅವರ ಪಾರ್ಥಿವ ಶರೀರ ಮಾತ್ರ ಬರುವಂಥ ಪರಿಸ್ಥಿತಿ ಬಂತು. ಈ ಪರಿಸ್ಥಿತಿಯಲ್ಲಿ ನೋಡ್ತೀವಿ ಅಂತ ಅವರ ಒಡನಾಟದಲ್ಲಿದ್ದಂಥವ್ರು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಕಾರಣ ಅವ್ರ ಜೊತೆಗಿದ್ದಂಥವ್ರು ಇಲ್ಲಿಯವರೆಗೂ ನೋಡಿದ್ದವ್ರು ಯಾವತ್ತೂ ಅನಾರೋಗ್ಯಕ್ಕೆ ತುತ್ತಾಗಿದ್ದಂಥದ್ದು ಇರಲೇ ಇಲ್ಲ. ಓಕೆ, ನನ್ನ ಜೊತೆಗೆ ಆಗಿನಿಂದಲೂ ಕೂಡ ಕೇಶ ವಿನ್ಯಾಸಗಾರಾಗಿರುವಂಥ ಕಾರ್ತಿಕ್ ಅವರಿದ್ದಾರೆ. ಈಗ ಮತ್ತೊಬ್ಬ ನಮ್ಮ ಜೊತೆಗೆ ಅತಿಥಿಯಾಗಿರುವಂತಹ ಗನ್ಮ್ಯಾನ್ ಖಲೀಲ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಖಲೀಲ್ ಅವರೇ. ಸರ್ ನಮಸ್ತೆ ಸರ್. ಗೊತ್ತಿಲ್ಲ ಹೇಗೆ ಇದನ್ನು ನೀವೆಲ್ಲ ಅರಗಿಸ್ಕೊಳ್ತಾ ಇದ್ದೀರ ಅಂತೇಳಿ, ನಮಗೆ ಆಗದೆ ಇರುವಂಥ ಈ ಸಂದರ್ಭಗಳಲ್ಲಿ ನೀವೆಲ್ಲ ಹೇಗೆ ಅದನ್ನು ಅರಗಿಸ್ಕೊಳ್ತಾ ಇದ್ದೀರ ಅಂತೇಳಿ, ಪ್ರತಿ ಕ್ಷಣವೂ ಕೂಡ ನೀವು ಅವ್ರ ಜೊತೆಗೆ ಇರುವಂಥವ್ರು. ಏನಾಯಿತು ಅವತ್ತಿನ ದಿನ? ಹೌದು ಸರ್, ಹೌದು, ಯಾವಾಗಲೂ ಜೊತೆಗೆ ಇರ್ತದೆ ಸರ್. ಅವತ್ತಿನ ದಿನ ನಾವು ಡ್ಯೂಟಿಗೆ ಬರೋಕ್ಕಿಂತ ಮುಂಚೆ ಸರ್ ಮತ್ತು ಮೇಡಮು ಹಾಸ್ಪಿಟ್ಲಿಗೆ ಹೋಗಿದ್ರು. ಆದರೆ ಸರ್ಗೆ ಹುಷಾರಿಲ್ಲ ಅಂತ ನಮಗೆ ಗೊತ್ತೇ ಇರಲಿಲ್ಲ, ಯಾರೂ ನಮಗೇನು ಹೇಳಿರಲಿಲ್ಲ. ಒಂದು ವೇಳೆ ಹೇಳಿದರೆ ನಾವು ಜೀರೋ ಟ್ರಾಫಿಕ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ನಮಗೆ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಸರ್ಗೆ ಹುಷಾರಿಲ್ಲ, ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತಂದು. ಯಾವ ಒಂಚೂರು ಸೂಚನೆಗಳು ನಮಗೆ ಏನು ಗೊತ್ತಾಗಿಲ್ಲ ಸರ್, ನಮ್ಗೆ ಏನು ವಿಷಯನೇ ಗೊತ್ತಾಗಿಲ್ಲ. ನಾವು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ ಹೋಗಿದ್ರು, ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ನಮಗೆ. ತುಂಬ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ್ಮೇಲೆ ಗೊತ್ತಾದ್ಮೇಲೆ ನಮಗೆ ಬೇಜಾರಾಯ್ತು ಅವತ್ತಿನ ದಿನ. ಆದರೆ ಈ ಥರ ಪ್ರಾಣನೇ ಹೋಗುತ್ತಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್. ಅದನ್ನು ಡೈಲಿ ಎಷ್ಟೊತ್ತಿಗೆ ಹೋಗ್ತಾ ಇದ್ದಿದ್ದು ನೀವು ಅಲ್ಲಿಗೆ? ಸರ್ ನಾವು ಡೈಲಿ 10 ಗಂಟೆಗೆಲ್ಲ ಹೋಗ್ತಾ ಇದ್ವಿ. 10 ಗಂಟೆ, ಒಂದು 10 ನಿಮಿಷ ಹೆಚ್ಚು ಕಡಿಮೆ ಇಲ್ಲ, 10 ನಿಮಿಷ ಮುಂಚೆನೇ ಹೋಗಿರ್ತಾ ಇದ್ವಿ ನಾವು ಯಾವಾಗಲೂ. ಹೋಗಿ 6 ಗಂಟೆವರೆಗೂ ಇಲ್ಲ 5:15ವರೆಗೂ ಇದ್ದು ನಾವು ವಾಪಸ್ ಬರ್ತಾ ಇದ್ವಿ. ಏನಾದರೂ ಹೊರಗಡೆ ಹೋಗೋದಿದ್ರೆ, ಲೇಟು ಆಗೋದಿದ್ರೆ ನಾವು ಇರ್ತಾ ಇದ್ವಿ, ಜೊತೆಗೆ ಇರ್ತಾ ಇದ್ವಿ. ಹೇಗೆ ನಿಮ್ಮ ಜೊತೆಗೆ ಇರ್ತಾ ಇದ್ದಿದ್ದವರು ಸರ್? ಹೇಗಿರ್ತಾ ಇದ್ರು ಅಂದರೆ ಒಂಥರ ನಮಗೆ ಫ್ಯಾಮಿಲಿ ಮೆನ್ನು, ಫ್ಯಾಮಿಲಿ ಥರ, ನಮ್ಮ ಅಣ್ಣಂದರು, ತಮ್ಮ ಅಣ್ಣಂದ್ರ ಥರ ನಮಗೆ ಯಾವ ಥರ ಇರ್ತಾ ಇದ್ರು ನಮ್ಮ ಮನೇಲಿ ಅದೇ ಥರ ಇರ್ತಾ ಇದ್ರು ಸರ್ ಅವರು. ನಮಗೆ ಯಾವ ಥರ ಮಾತಾಡಿಸ್ತಿದ್ರು ಅಂತಂದರೆ, ನಾವು ಮೊದಲಿಗೆ ನಾವು ಒಬ್ಬ ಸೆಲೆಬ್ರಿಟಿ ಇಷ್ಟು ಸಿಂಪಲಾಗಿ ಮಾತಾಡಿಸ್ತಾರ ಅಂತ ನಾವು ಎಕ್ಸೆಪ್ಟು ಮಾಡಿರಲಿಲ್ಲ ಅವ್ರಿಗೆ ಬಗ್ಗೆ. ಒಂದಿನ ಏನಾಯ್ತು ಅಂದರೆ, ಒಂದಿನ ರಂಜಾನ್ ಸ್ಟಾರ್ಟ್ ಆಗಿತ್ತು. ನಾವು ಸ್ವೀಟ್ ತಗೊಂಡೋಗಿ ನಮ್ಮ ಬಾಸ್ಗೆ ಕೊಟ್ಟಿದ್ವಿ ಸ್ವೀಟ್ನ. ಅವರು ಸ್ವೀಟ್ ತಗೊಂಡು ಹೇಳಿದರು ಏನಕ್ಕೆ ಸ್ವೀಟ್ ಅಂತ ಕೇಳಿದಾಗ, ಇಲ್ಲ ಸರ್ ರಂಜಾನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತಂದು ಹೇಳಿದ್ರೆ, ಆಯಿತು ನಿಮಗೆ ಇಫ್ತಿಯಾರ್ಗೆ ನಿಮಗೆ ರೋಜಾ ಮತ್ತು ನಮಾಜ್ ಏನಾದರೂ ಟೈಮ್ ಆದರೆ ಇಲ್ಲೇ ಮಾಡಿ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು. ಇಷ್ಟು ಈ ಥರ ನಮಗೆ ಇಷ್ಟು ಕ್ಲೋಸ್ ಆಗಿ ಇಷ್ಟು ಹತ್ತಿರವಾಗಿದ್ದರು ಸರ್ ಅಪ್ಪು ಸರ್ ನಮಗೆ. ನೀವು ಎಷ್ಟು ವರ್ಷಗಳಿಂದ ಅವ್ರ ಜೊತೆಗೆ ಗನ್ಮ್ಯಾನ್ ಆಗಿದ್ದೀರಾ ಸರ್? 11 ತಿಂಗಳು ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಇದ್ದೀನಿ ಸರ್ ನಾನು. ನೀವು ಹೊಸದಾಗಿ ಅವ್ರ ಜೊತೆಗೆ ಈಗ 1 ವರ್ಷದಿಂದ ಇದ್ದಿದ್ದೆ ಅವ್ರ ಜೊತೆಗೆ? ಹೌದು ಸರ್, 1 ವರ್ಷದಿಂದ ಹೆಚ್ಚು ಕಡಿಮೆ 1 ವರ್ಷದಿಂದ ಇದ್ದೇವೆ ಸರ್, 11 ತಿಂಗಳು. ಸೊ ಈ 11 ತಿಂಗಳಲ್ಲಿ ಯಾವತ್ತಾದರೂ ಗದರೋದಾಗಿರ್ಬೋದು ಅಥವಾ ಆ ನಗು ಮುಖ ಬಿಟ್ಟು ಕೋಪ ಮಾಡ್ಕೊಂಡಾಗಿರ್ಬೋದು, ಇಂಥದ್ದು ಯಾವತ್ತಾದರೂ ಕಂಡಿದ್ರಾ ಸರ್? ಅವ್ರ ಬಗ್ಗೆ ನಾವು ಎಂದು ಈ ಥರ ನಾವು ನೋಡಿರಲಿಲ್ಲ ಸರ್. ಅಷ್ಟು ದಿನದಲ್ಲಿ ನಾವು ಅವ್ರ ರ್ಯಾಶ್ ಆಗಿ ಮಾತಾಡೋದಾಗಲಿ ಯಾವತ್ತೂ ನೋಡಿರಲಿಲ್ಲ ನಾವು. ಅವ್ರು ಬರಬೇಕಾದ್ರೆ, ಸರ್ ಬರಬೇಕಾದ್ರೆ ಅವ್ರನ್ನ ಡೋರ್ ತೆಗೆದು ಅವ್ರನ್ನ ಒಳಗಡೆ ಕೂರಿಸ್ತಾ ಇದ್ವಿ ನಾವು. ಡೋರ್ ತೆಗೆದಾಗ ನಾವು ಒಂದು 2 ಸೆಕೆಂಡ್ ಲೇಟ್, 3 ಸೆಕೆಂಡ್ ಲೇಟ್ ಆದರೂ ಕೂಡ ಸರ್ ನಮಗೆ ಸಾರಿ ಸರ್ ಅಂತಂತ ಹೇಳ್ತಾ ಇದ್ರು. ಅಷ್ಟು ಹ್ಯೂಮನ್ ಬೀಯಿಂಗ್ ಸರ್ ಅವರು, ಅಷ್ಟು ಸಿಂಪಲ್ ಸಿಟಿಯಿಂದ ಮಾತಾಡ್ತಿದ್ರು ನಮ್ಮ ಜೊತೆಗೆ. ಅವ್ರು ಲೇಟ್ ಆದ್ರೆ ಸಾರಿ ಮಾತಾಡಿದ್ರು ನೋಡಿಲ್ಲ ನಮಗೂ ಅಂತಲ್ಲ, ಹಾ ಲೇಟ್ ಆದ ಅವರು ಸ್ವಲ್ಪ ಬರೋಕೆ ಲೇಟ್ ಆದ್ರೆ ನಮಗೆ ಸಾರಿ ಅಂತ ಹೇಳ್ತಾ ಇದ್ರು ಸರ್. ಆ ಥರ ವ್ಯಕ್ತಿ ಸರ್ ಅವ್ರ ವ್ಯಕ್ತಿತ್ವ. ತುಂಬ ನೆನಪಲ್ಲಿ ಕಾಡುವಂಥ ಘಟನೆಗಳು ಯಾವುದಿದ್ದಾವೆ ಕಲೀಲ್ ಅವರೇ? ತುಂಬ ಇದೆ ಸರ್, ತುಂಬ ನೆನಪಲ್ಲಿ ಕಾಡ್ತಕ್ಕಂಥ ಘಟನೆಗಳಂದರೆ ಅವ್ರು ಪ್ರತಿದಿನ ನಾನು ಡ್ಯೂಟಿಯಿಂದ ರಿಪೋರ್ಟ್ ಮಾಡಿದ ದಿನದಿಂದ ನಾವು ಇವತ್ತಿನವರೆಗೂ ನನ್ನ ನೆನಪಲ್ಲಿ ಕಾಡ್ತಕ್ಕಂಥ ದಿನಗಳು ತುಂಬ ಇವೆ. ಅದರಲ್ಲಿ ಏನಂದರೆ ನನ್ನ ಜೀವನದಲ್ಲಿ ಒಂದು 2 ತಿಂಗಳಿಂದ ಒಂದು ದುರ್ಘಟನೆ ನಡೆಯುತ್ತೆ ಸರ್. ನಮ್ಮ ಮಿಸಸ್ ಡೆತ್ ಆಗ್ತಾರೆ. ಓ ಸಾರಿ ಸಾರಿ, ಹಾಂ ಹೇಳಿ. ಆಗಸ್ಟ್ 26ಗೆ ನಾನು ಡ್ಯೂಟಿಗೆ ಬೆಳಗ್ಗೆ ಬಂದಾಗ ಡ್ಯೂಟಿ ಮಾಡಿರ್ತೇವೆ ಬೆಳಗ್ಗೆ. ಆವತ್ತಿನ ದಿನ ನೈಟ್ ಶೂಟಿಂಗ್ ಇತ್ತು ಸರ್ದು. ಸರ್ ನಾನು ಡ್ಯೂಟಿಗೆ ನೈಟ್ ಶೂಟಿಂಗ್ ಬರಬೇಕಂದ್ರೆ ಇಲ್ಲ ನೀವು ಬೆಳಗ್ಗೆ ಡ್ಯೂಟಿಗೆ ಬರಬೇಕಲ್ಲ ಮನೆಗೆ ಹೋಗಿ ಪರವಾಗಿಲ್ಲ ಅಂತ ಹೇಳಿದರು. ನಾನು ಮನೆಗೆ ಹೋದಾಗ ಅವ್ರು ನೈಟ್ ಶೂಟಿಂಗಲ್ಲಿದ್ದರು. ಅಪ್ಪು ಸರ್ಗೆ ವಿಷಯ ಗೊತ್ತಾಯಿತು. ಅವ್ರು ನನ್ನ ಹತ್ರ 11:00ವರೆಗೆ ಡೆತ್ ಆದರೆ 11:40ಕ್ಕೆ ನನಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಧೈರ್ಯ ಗೆಡಬೇಡಿ ಅಂತೇಳಿ ನನಗೆ ಇಲ್ಲಿಂದನೇ ಬೆಂಗಳೂರಿಂದ ನನಗೆ ನಮ್ಮೂರವರೆಗೂ ಒಂದು ವೆಹಿಕಲ್ ಅರೇಂಜ್ ಮಾಡಿಕೊಟ್ಟು ನನಗೆ ಕಳಿಸಿದ್ರು ಸರ್ ಅವರು. ಆಮೇಲೆ ನಾನು ವಾಪಸ್ ಡ್ಯೂಟಿ ಬಂದಾಗ ನನಗೆ ಧೈರ್ಯ ಹೇಳಿ ಅವರು ನನ್ನ ಕೈಯಲ್ಲಿ ಕೈ ಹಾಕಿ ಕಣ್ಣೀರು ಹಾಕಿದ್ರು ಸರ್. ಅವತ್ತು ನಮ್ಮ ಮಿಸಸ್ ಡೆತ್ ಆದರು. ಸಮಾಧಾನ ಮಾಡ್ಕೊಳ್ಳಿ ಖಲೀಲ್ ಅವರೇ. ಸಮಾಧಾನ ಮಾಡ್ಕೊಳ್ಳಿ ಖಲೀಲ್ ಅವರೇ, ಅರ್ಥ ಆಗುತ್ತೆ ನಿಮಗೆ. ಆಮೇಲೆ ಅವರು ಡೆತ್ ಆದಮೇಲೆ ಕೂಡ ತುಂಬ ಫೋನ್ಗಳು ಸರ್. ನಮ್ಮ ಲೈಫಲ್ಲಿ ಇಷ್ಟು ಫೋನ್ಗಳು ಬಂದಿಲ್ಲ. 400-500 ಕಾಲ್ಸ್ ಬಂದಿದ್ದು ನಿನ್ನೆ ಮೊನ್ನೆ ಎಲ್ಲ. ನಾವು ಯಾರಿಗೆ ಏನಂತ ಆನ್ಸರ್ ಮಾಡ್ಬೇಕು ಸರ್? ಇವತ್ತು ನಮ್ಮ ಜೊತೆಗೆ ಅವರು ಇಲ್ಲೇ. ಕೆಲಸ ಒಂದೇ ವರ್ಷ ಅವ್ರ ಜೊತೆ ಕೆಲಸ ಮಾಡಿದರೂ ಕೂಡ ಅವ್ರ ಜೊತೆಗಿದ್ದಂಥ ಬಾಂಧವ್ಯ, ಒಡನಾಟ, ಪ್ರೀತಿ, ವಿಶ್ವಾಸ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಬೇರೂರಿದೆ ಅಂತಂದರೆ ಆ ವ್ಯಕ್ತಿಯ ಗುಣ ಏನು, ವ್ಯಕ್ತಿತ್ವ ಏನು ಅನ್ನೋದು ಅದ್ರ ಮೇಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ ಸರ್? ಸರ್ ನಮ್ಮ ಕಷ್ಟಗಳು ಏನೇ ಇದ್ದರೂ ಅವ್ರು ನೋಡ್ಕೊಂಡು ನಾವು ಮರ್ತು ಬಿಡ್ತಿದ್ವಿ ಸರ್. ನಾವು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವ್ರ ಜೊತೆಗಿದ್ರೆ ನಾವು ಅಲರ್ಟಾಗಿ ಪ್ರತಿ ಕ್ಷಣ ಅಲರ್ಟ್ ಆಗಿರ್ತಿದ್ವಿ. ಬೇರೆ ಯೋಚನೆ ಮಾಡ್ತಾ ಇದ್ದಿಲ್ಲ ತಲೆಯಲ್ಲಿ. ಆದರೆ ಇವತ್ತು ಅವ್ರು ಇಲ್ಲ ಅನ್ನೋ ನೋವು ನಮ್ಗೆ ಏನು ಮಾತಾಡಬೇಕಂತ ನಮಗೆ ಅರ್ಥ ಆಗ್ತಾಯಿಲ್ಲ ಸರ್. ನಮಗೆ ಈಗಲೂ ನಂಬಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಖಲೀಲ್ ಅವರೇ? ಇಲ್ಲ ಸರ್, ನಿಜವಾಗ್ಲೂ ಇವಾಗಲ್ಲ ಸರ್, ನಾವು ಜೀವಂತ ಇರೋವರೆಗೂ ಅವ್ರು ಇಲ್ಲ ಅನ್ನೋ ಒಂದು ಪದನ ನಾವು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ಸರ್. ನಾನು ಜಸ್ಟ್ ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್, ಯುವರತ್ನ ಪ್ರಮೋಷನ್ನಲ್ಲಿ ಹೇಳ್ತಾ ಇದ್ದೆ. ನಾನು ಸ್ಟೇಟಸ್ ಹಾಕಿದ್ದೀನಿ ಇವತ್ತು, ಎಲ್ಲ ಮಾತುಗಳು ಮುಗ್ದೋಗಿವೆ, ಮಾತಾಡೋಕೆ ಇನ್ನೇನು ಉಳಿದಿಲ್ಲ, ಇನ್ನೇನು ಉಳಿದಿದೆ ಅಂತ ಹೇಳಿ. ಹೌದು, ಆ ವಿಡಿಯೋ ನೋಡಿದ್ರೆ ಇವತ್ತು ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಸರ್. ಒಟ್ಟು ಎಷ್ಟು ಜನ ಇರೋದು ನೀವು ಗನ್ಮ್ಯಾನ್ಗಳವ್ರಿಗೆ? ಆಮೇಲೆ ನಾವು ಯಾವಾಗ ಊರಿಗೆ ಹೇಳಿ 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 ಊರಿಂದ ಹೇಳಿ ಸರ್. ನಾವು ಗೌರ್ಮೆಂಟಿಂದ ಒಬ್ಬರಿದ್ದೀವಿ ಸರ್. ಓಕೆ ಓಕೆ, ಊರಿಂದೇನೋ ಹೇಳ್ತಾ ಇದ್ರಿ, ಹೇಳಿ. ನಾವು ರಜೆ ತಗೊಂಡು ಊರಿಗೋಗಿ ಮತ್ತೆ ವಾಪಸ್ಸು ಡ್ಯೂಟಿಗೆ ಜಾಯ್ನ್ ಆದಮೇಲೆ ಅವ್ರು ನಮ್ಮನ್ನು ನೋಡಿದ ಮೇಲೆ ಹೇಳ್ತಾ ಇದ್ರು ಸರ್, ಮನೇಲೆಲ್ಲರೂ ಚೆನ್ನಾಗಿದ್ದಾರಾ ಹೇಳಿ, ಊರ ಕಡೆ ಹೋದಾಗ ಹೇಳಿ, ಮನೇನ ಫ್ಯಾಮಿಲಿನ ಕರೆಸಿ ಮಾತಾಡೋಣ ಅಂತಂದು ಹೇಳ್ತಾ ಇದ್ರು ಸರ್ ಪ್ರತಿ ಕ್ಷಣ ಅವರು. ಅವ್ರಿಗೆ ನಮಗೂ ಯಾರಿಗೂ ರ್ಯಾಶ್ ಆಗಿ ಮಾತಾಡ್ದಿರಲ್ಲ ಸರ್. ಮನೇಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ರೆ ಅವರು ಡ್ರೈವಿಂಗಲ್ಲಿ ಅವ್ರಿಗೆ ಹೇಳ್ತಾ ಇದ್ರು, ಅಪ್ಪಾಜಿ ಯಾರೇ ಆಗಲಿ ಟ್ರಾಫಿಕ್ ರೂಲ್ಸ್ನ ನೀವು ಫಾಲೋ ಮಾಡಬೇಕು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಪೆನಾಲ್ಟಿ ಆಗ್ತಾರೆ, ಯಾವತ್ತಿಗೂ ಈ ಥರ ಮಾಡಬೇಡಿ ಅಂತಂದು ಆರ್ಡರ್ ಮಾಡ್ತಾ ಇರಲಿಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ರು ಸರ್ ಡ್ರೈವರ್ ಹತ್ರ ಕೂಡ. ಅಂಥ ಹ್ಯೂಮನ್ ಬೀಯಿಂಗ್ ಪರ್ಸನ್ ಸರ್ ಅವರು. ಈ ಕೆಲವು ಸಂದರ್ಭಗಳಲ್ಲಿ ಅಭಿಮಾನಿಗಳು ಎಲ್ಲಾದರೂ ಹೋದಾಗ ತುಂಬ ನುಗ್ಗಿ ಬರೋರು, ಅವ್ರ ಹತ್ರ ಹತ್ತಿರ ಬಂದು ನೂಕಾಟ ಮಾಡುವಂಥದ್ದು. ಆವಾಗಲೂ ಕೂಡ ಯಾವತ್ತೂ ಅವ್ರ ಅಭಿಮಾನಿಗಳನ್ನು ಕೋಪದಲ್ಲಿ ನೋಡಿದ್ದಾಗಿರ್ಬೋದು, ಇಂಥದ್ದು ಯಾವುದೂ ಇಲ್ವಲ್ಲ ನಿಮ್ಮ ಗಮನದಲ್ಲೇ ಇರೋ ರೀತಿಯಲ್ಲಿ? ಇಲ್ಲ ಸರ್, ಅದೇ ವಿಚಾರವಾಗಿ ನಾವು ಹೇಳ್ಬೇಕಂದ್ರೆ ರೀಸೆಂಟಾಗಿ ಅಂದರೆ ಇದೇ ಮಂಗಳವಾರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನಮಗೂ ಅವ್ರು ಹೇಳಿದರು ಕಿವಿಯಲ್ಲಿ, ನೋಡಿ ಯಾರನ್ನೂ ತಳ್ಳಬೇಡಿ, ಇಲ್ಲಿ ದೇವಸ್ಥಾನ ಇದೆ, ಅಭಿಮಾನಿಗಳು ಬರ್ತಾರೆ ನೋಡೋಕ್ಕೆ, ಯಾರನ್ನೂ ತಳ್ಳಬೇಡಿ, ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಮಾಡಿ ಅಂತಂದು ಹೇಳ್ತಾ ಇದ್ರು ಸರ್ ನಮಗೆ. ಯಾವತ್ತಾದರೂ ಪ್ರಸಂಗ ನಡೆದಿದೆಯಾ ಈ ರೀತಿಯಾಗಿ ಅವರನ್ನು? ಸಾಮಾನ್ಯವಾಗಿ ಸ್ಟಾರ್ಸ್ ಅಂದಾಗ ಹೋಗಿ ತಳ್ಳಾಡೋದು, ನೂಕಾಡೋದು, ಫೋಟೋ ತಕ್ಕೊಳ್ಳೋಕ್ಕೆಲ್ಲ ಮುಗಿಬೀಳ್ತಾರೆ ಅಭಿಮಾನಿಗಳು, ಇಲ್ಲ ಅಂತಲ್ಲ. ಸೊ ಹಿಂಗೆ ಹೋದಾಗ ಈ ರೀತಿಯಾಗಿ ತಳ್ಳಾಡಿದ್ದು, ನೂಕಾಟ ಆದಾಗಲೂ ಕೂಡ ಅವರು ಕೋಪ ಮಾಡ್ಕೊಳ್ಳಾರ್ದೇ ನಗುಮುಖದಿಂದನೇ ಅವರನ್ನೆಲ್ಲರನ್ನೂ ಕೂಡ ಮಾತನಾಡಿಸಿದ್ದೀಯಾ ನಿಮಗೆ ನೆನಪಿರುವಂತ ಘಟನೆಗಳು? ಸರ್, ಯಾವಾಗಲೂ ನಗುಮುಖದಿಂದನೇ ಮಾತಾಡ್ತಾ ಇದ್ದರು. ಆಮೇಲೆ ತುಂಬಾ ಅಭಿಮಾನಿಗಳು ಸಾಗರ ತುಂಬಾ ಜನ ಸೇರಿದಾಗ ನಾವು ಹೆಂಗೋ ಅವರನ್ನ ದಾರಿ ಮಾಡಿಕೊಂಡು ನಾವು ವೆಹಿಕಲ್ ಹತ್ರ ಕರ್ಕೊಂಡು ಬಂದು ಒಳಗಡೆ ಕುಂದಿರಿಸಿದಾಗ ಗ್ಲಾಸ್ ಇಳಿಸಿ ಸಾರಿ ನಮಗೆ ಇವಾಗ ಫೋಟೋ ಕೊಡೋಕೆ ಆಗ್ತಾ ಇಲ್ಲ, ಸಾರಿ ತುಂಬ ಜನ ಇದ್ದಾರೆ ಅಂತ ಹೋಗ್ತಾ ಇದ್ರು. ಪ್ರತಿಯೊಂದು ಅಭಿಮಾನಿಗೆ ಸಾರಿ ಸಾರಿ ಅಂತಲೇ ಹೇಳ್ತಾ ಇದ್ರು ಸರ್ ಅವರು. ಕೇಳ್ತಾ ಇದ್ರ ನಿಮ್ಮ ಟ್ರೈನಿಂಗ್ ಬಗ್ಗೆ ಎಲ್ಲ, ನಿಮ್ಗೆ ಹೇಗೆ ಟ್ರೈನಿಂಗ್ ಇರುತ್ತೆ, ಏನು ಎತ್ತ ಅಂಥೇಳಿ? ಇಲ್ಲ ಸರ್, ವಿಚಾರಣೆ ಮಾಡ್ತಾ ಇದ್ರು ಅವರು. ಯಾವಾಗಲೂ ಅಷ್ಟು ಬ್ಯುಸಿ ಶೆಡ್ಯೂಲ್ಸಲ್ಲೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಸರ್. ತುಂಬ ಲೇಟ್ ನೈಟ್ ಆದರೆ ನಮ್ಮ ಊಟದ ಬಗ್ಗೆ ಯೋಚನೆ ಮಾಡ್ತಾಯಿದ್ರು, ನಮ್ಮ ಸ್ಟೇ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಎಲ್ಲಿಗೆ ಆಗಲಿ, ಒಂದು ಸರಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಸರ್ ಜೊತೆಗೆ, ರೀಸೆಂಟಾಗಿ ಒಂದು 6 ತಿಂಗಳ ಹಿಂದ್ಗಡೆ. ನನಗೆ ಕೇಳಿದ್ರು ಮಂತ್ರಾಲಯಕ್ಕೆ ಯಾವಾಗಾದ್ರೂ ಹೋಗಿದ್ದೀರಾ ಸರ್, ನಿಮ್ಮ ಜೊತೆಗೆ ಇದು 3ನೇ ಸಾರಿ ಸರ್ ನಾನು ಬರ್ತಾ ಇರೋದು. ಓ ಸೂಪರ್ ಸೂಪರ್ ಅಂತ ನಗ್ತಾನೆ ಮಾತಾಡ್ತಿದ್ರು ಸರ್ ಯಾವಾಗಲೂ ನಮ್ಮ ಜೊತೆಗೆ. ಸೊ 1 ವರ್ಷ ನೀವು ಜೊತೆಗಿದ್ದಂಥದ್ದು, 1 ವರ್ಷದ ಘಟನೆಗಳನ್ನು ನೆನಪಾಕೊಳ್ತಾ ಇದ್ರಿ. ಒಂದು ನಿಮ್ಮ ಪತ್ನಿಯ ವಿಚಾರ, ಮತ್ತೆ ಯಾವುದಾದ್ರೂ ಘಟನೆ ನೆನಪಿಗೆ ಏನಾದರೂ ಬರುವಂಥದ್ದು ಇದೆಯಾ ಖಲೀಲ್ ಅವರೇ? ಹೇಳಿದ್ನಲ್ಲ ಸರ್, ತುಂಬ ಇದೆ, ಪ್ರತಿ ಕ್ಷಣ ನೆನಪು ಬರ್ತಾನೆ ಇರುತ್ತೆ. ಆದರೆ ಅದನ್ನು ಹೇಳೋಕ್ಕೂ ನಮಗೆ ತುಂಬ ಬೇಜಾರಾಗ್ತದೆ ಸರ್. ಇವತ್ತು ಈ ಸಾವು, ನಮ್ಮ ಮನೆಯಲ್ಲಿ ಸಾವು ಆದರೆ ಯಾವ ಥರ ಇರುತ್ತೆ ಅದಕ್ಕಿಂತ ಜಾಸ್ತಿನೇ ದುಃಖ ಆಗಿದೆ ಹೊರತು ನಮಗೆ ಅದಕ್ಕಿಂತ ಕಡಿಮೆ ಏನಿಲ್ಲ ಸರ್. ಓಕೆ, ಇನ್ನು ಕಾರ್ತಿಕ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ, ಕೇಶು ವಿನ್ಯಾಸಗಾರರು, 12 ವರ್ಷದಿಂದ ಪುನೀತ್ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಂಥವ್ರು. ಕಾರ್ತಿಕ್ ಅವರೇ, ನಾನು ಈಗಲೇ ಕೇಳ್ತಾ ಇದ್ದೆ ಅವರನ್ನು, ಅವ್ರು ಹೇಳ್ತಾ ಇದ್ರು ಆ ಘಟನೆಗಳನ್ನು ಒಂದೊಂದೇ ಮೆಲುಕು ಹಾಕ್ಕೊಳ್ತಾ ಇದ್ರು. ನೀವು ಮೆಲುಕು ಹಾಕ್ಕೊಳ್ಳೋ ರೀತಿಯಲ್ಲಿರುವಂಥ ಘಟನೆಗಳು ಯಾವುದಾದ್ರೂ ಇದೆಯಾ ಕಾರ್ತಿಕ್ ಅವರೇ? ಸರ್, ಪ್ರತಿ ಕ್ಷಣನೂ ಮೀನ್ಸ್ ಅವ್ರ ಜೊತೆಯಲ್ಲಿ ಇರೋದನ್ನ ಈಗ ನೆನೆಸ್ಕೊಳ್ತಾ ಇದ್ರೆ, ಡೈಲಿ ಹೆಂಗಿರ್ತೀವ ಹಂಗಿರ್ತಾ ಇದ್ವಲ್ಲ ಸರ್, ಈಗ ನೆನೆಸ್ಕೊಂಡ್ರೆ ಹಂಗಿದ್ವಾ ಆ ಥರ ಇದ್ವಾ ಆ ಇದರಲ್ಲೇ ಇರುತ್ತೆ ಹೊರತು ಆ ಮನುಷ್ಯ ಅದು ಹೇಳೋಕ್ಕಾಗ್ತಿಲ್ಲ ಸರ್. ರೀಸೆಂಟಾಗಿ ಒಂದು 4-5 ಮಂತ್ಸ್ ಬ್ಯಾಕ್ ನಮ್ಮ ಫಾದರ್ ಎಕ್ಸ್ಪೈರ್ ಆದರು. ಆ ಇದಕ್ಕಿಂತನೂ ಈ ಹೊಡ್ತಾ ಇದೆಯಲ್ಲ ಸರ್, ಇದು ತಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಅವ್ರು ಬೆಳಗ್ಗೆಯಿಂದ ಟಿ ವಿ ನೋಡ್ತಾ ಇದ್ರು ಕೂತ್ಕೊಂಡು ಆ ಥರ ಇಲ್ಲ ಸರ್. ನಾನು ಕೂತ್ಕೊಂಡಿದ್ರು ಸರಿ, ಮನೇಲಿ ಏನೋ ಒಂದು ತಲೆಗೆ ಬರ್ತಾ ಇರ್ತಾ ಅವ್ರೇನೋ ಹೇಳ್ತಿದ್ರು, ನನಗೆ ಈ ಥರ ಹೇಳ್ತಿದ್ರು, ಈ ಥರ ಮಾಡ್ತಿದ್ರು ಅನ್ನೋದೇ ಇರುತ್ತೆ ಹೊರತು ಬೇರೆ ಏನೂ ಓಡ್ತಾ ಇಲ್ಲ ಸರ್. ಆ ಒಂದೊಂದು ಕ್ಷಣನೂ ನಾನು ಎಲ್ಲರೂ ಯಾವಾಗಾದರೂ ಫೋಟೋ ತೆಗೆಸ್ಕೋಬೇಕಾದ್ರೆ ಅವರೆಲ್ಲ ತೆಗೆಸ್ಕೊತಾ ಇದ್ದಾರೆ, ನಾನು ಹೋಗಿ ನನ್ಗೆ ಆವಾಗ ಅಯ್ಯೋ ಅವರೆಲ್ಲ ತೆಗೆಸ್ಕೊತಿದ್ದಾರೆ, ನಮ್ಮ ಕೇಳೋದು ಅವ್ರು ಬನ್ನಿ ಅಂದಾಗ ಮಾತ್ರ ಹೋಗ್ತಾ ಇದ್ವಿ, ನಾವು ಹೋಗ್ತಾ ಇರಲಿಲ್ಲ ಅಲ್ಲಿ. ಇವಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗತ್ತೆ ಸರ್. ಆ ಥರ ದೇವರು ಸರ್ ಅವರು, ಆ ಥರದ್ದು ನೆಕ್ಸ್ಟ್ ಇನ್ಯಾರು ಸಿಗಲ್ಲ ಸರ್, ಸಿಗಲ್ಲ. ಆಗಿಂದ ಒಂದು ಸ್ವಲ್ಪ ಧೈರ್ಯ ತಗೊಂಡು ತಲೆಯಲ್ಲಿ ಒಂದು ಸ್ವಲ್ಪ ಮೈಂಡ್ ಫಿಟ್ ಮಾಡ್ಕೊಂಡು ಮಾತಾಡಿದೆ, ಬಟ್ ಆಗ್ತಾ ಇಲ್ಲ ಸರ್. ಅದು ಅವ್ರ ನಗು ಮುಖನೇ ಸರ್, ಯಾರೇ ಆಗಿರಲಿ ಒಂದು ಬಂದ್ರೂ ಸರಿ ಆ ನಗುವಿಂದನೇ ಇರ್ತಾ ಇದ್ರು ಸರ್. ಆ ಥರ ಇನ್ನ ಯಾರು ಬರ್ತಾರೆ ಸರ್? ನಿಮಗೂ ಕೇಳ್ತಾ ಇದ್ರ ಪರ್ಸನಲ್ ಆಗಿ ನಿಮ್ಮ ಹೇಗಿದ್ದಾರೆ, ಏನು ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಇದೆಯಾ ಅಂತೇಳಿ ನಿಮಗೂ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದ್ದಿದೆಯಾ ಪುನೀತ್ ಅವರು? ಸರ್ 100% ಸರ್ ಮಾಡಿದ್ದಾರೆ ಸರ್. ಮೇಡಮು ಸಾರು ನನ್ಗೆ ತುಂಬಾ ಪರ್ಸ್ನಲ್ ಆಗಿ ಸರ್, ನನಗೆ ಒಂದ್ಸರಿ ನನ್ನ ವೈಫು ಶಿ ಈಸ್ ಇನ್ ಹಾಸ್ಪಿಟಲ್ ಸರ್, ಹಾಸ್ಪಿಟಲೈಸ್ ಆಗಿದ್ರು. ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ಮೇಡಮು ಸಾರು, ನಮ್ಮ ಕುಮಾರ್ ಸರ್ ಅಂತಿದ್ರಾಗ ಮ್ಯಾನೇಜರ್ ಸರು, ಅವ್ರ ಕೈಯಲ್ಲಿ ದುಡ್ಡು ಕಳಿಸ್ತಿದ್ದಾರೆ ಸರ್ ಹಾಸ್ಪಿಟ್ಲಿಗೆ ಕೊಡಿ, ಅವನಿಗೇನು ಅಂತ ಅವ್ನು ಕೇಳಲ್ಲ, ಏನು ಇಲ್ಲ, ಅವ್ನು ಬಾಯ್ಬಿಟ್ಟು ಏನೂ ಅಂತ. ಆ ಥರ ಮನುಷ್ಯರು ಸರ್ ಅವರು ಬಾಸು. ಅದೇ ಸರ್ ದೇವರು ಅನ್ನೋದು ಆ ಇದಕ್ಕೇನೆ ಸರ್. ಹಾಸ್ಪಿಟ್ಲೈಸ್ ಆದಾಗ ನನಗೇನಾದ್ರು ಒಂದ್ಸರಿ ಏನಾದ್ರು ಸ್ವಲ್ಪ ಏನಾದರೂ ಮೈ ಬಿಸಿ ಆಗಿ ಎಲ್ಲಾದರೂ ಒಂದು ಎರಡು ಮೂರು ಸರಿ ಏನಾದರೂ ಆತಾದ್ರೆ ಅಂದರೆ ಕಾರ್ತಿಕ್ ಹೋಗಿ ಹೋಗಿ ನೀವು ರೆಸ್ಟ್ ತಗೊಳ್ಳಿ ಆಮೇಲೆ ಬನ್ನಿ ಆ ಥರ ಅನ್ನೋರು ಸರ್. ಅವ್ರು ಯಾವತ್ತೂ ನಿಮಗೆ ತುಂಬಾ ಇದೆ ಸರ್. ನಾವು ಅವ್ರ ಬಗ್ಗೆ ಹೇಳೋಷ್ಟು ಅವ್ರು ದೊಡ್ಡವನಲ್ಲ ಸರ್. ನಾನು ಅವ್ರ ಹತ್ರ ತುಂಬ ಕಲ್ತಿದ್ದೀನಿ. ನಾನು ಅವ್ರ ಹತ್ರ ಇಲ್ಲ ಖಲೀಲ್ ಅವರೇ ಕಾರ್ತಿಕ್ ಅವರೇ ಇಬ್ಬರದ್ದು ಏನು ಗೊತ್ತಾ, ತುಂಬ ಜನರಿಗೆ ಪುನೀತ್ ಅವ್ರನ್ನ ಒಂದು ಸಲ ಮಾತನಾಡಿಸ್ಬಿಟ್ರೆ ಸಾಕು ಅನ್ನುವಂಥದ್ದಿತ್ತು. ಅಪ್ಪು ಅವ್ರ ಜೊತೆಗೆ ಒಂದು ಮಾತನಾಡಿಸ್ಕೊಂಡ್ಬಿಟ್ರೆ ಸಾಕು, ಹತ್ತಿರದಿಂದ ನೋಡಬೇಕು ಅನ್ನುವಂಥ ಆಸೆ ಇನ್ನೂ ಕೋಟಿ ಕೋಟಿ ಜನರಿಗಿದೆ. ಬಟ್ ಅದು ತುಂಬ ಜನರಿಗೆ ಸಾಧ್ಯವಾಗಿರಲಿಲ್ಲ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿದಂತೆ. ನನ್ನ ಇಡೀ ಕುಟುಂಬ ಅವರ ದೊಡ್ಡ ಅಭಿಮಾನಿಗಳು, ನನ್ನ ತಂದೆ ತಾಯಿಯಿಂದ ಹಿಡಿದು ಎಲ್ಲರೂ ಕೂಡ. ಬಟ್ ಸಾಧ್ಯ ಆಗಿರಲಿಲ್ಲ ಅದು. ಬಟ್ ನಿಮ್ಗಿಬ್ಬರಿಗೂ ಕೂಡ ಹೀಗಿದೆ, ಒಂದು ವರ್ಷ ಖಲೀಲ್ ಅವ್ರಿಗೆ ಸಿಕ್ಕಿದೆ, 12 ವರ್ಷದಿಂದ ನೀವಿದ್ದೀರಾ. ಸೊ ಈ ಬಾಂಧವ್ಯ ಒಂದು ಕುಟುಂಬದ ರೀತಿಯಲ್ಲಿ ಬೆಸ್ಕೊಂಡ್ಬಿಟ್ಟಿದೆ ಅನ್ನೋದು ಕಾಣಿಸ್ತಾ ಇದೆ.